ಎಲ್ಲರಿಗೂ ನಮಸ್ಕಾರ ಸ್ವ ಪೂಜ್ಯ ಸ್ವಾಮೀಜಿಗಳಿಗೆ ಗೋವಿಂದ ಅವ್ರಿಗೆ ಲತಕ್ ಅವ್ರಿಗೆ ಮತ್ತು ಈ ಚಿ ಸರ್ ಅವ್ರಿಗೆ ಮತ್ತು ಕಾಂತರಾಜು ಅವ್ರಿಗೆ ಮತ್ತು ಈ ತಂಡಕ್ಕೆ ಮತ್ತು ಮುಖ್ಯವಾಗಿ ನಿಮಗೆ ಜನಪದ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಮೊದಲನೇ ಬಾರಿಗೆ ಜನಪದ ಕಲಾವಿದರನ್ನ ಇಷ್ಟು ಹತ್ತರಿಂದ ನೋಡ್ತಾ ಇದ್ದೀನಿ ಅನಿಸುತ್ತೆ ಆದರೆ ಜನಪದ ಕಾವ್ಯ ಅಥವಾ ಜನಪದ ಕಲೆ ಅನ್ನೋದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅದನ್ನು ನಾವು ಆ್ಯಕ್ಚುಲಿ ಡಿಲೀಟ್ ಮಾಡೋಕ್ಕಾಗಲ್ಲ ಅದು ನಮ್ಮ ನಮ್ಮ ಭಾಗ ಆಗಿರುತ್ತೆ ಬಟ್ ಹಂಗಂತ ನಾವು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡು ಅದು ಇದ್ದೇ ಇರುತ್ತೆ ಹೇಳಿ ನಾವು ಅದನ್ನು ಅದನ್ನು ಟೇಕನ್ ಫಾರ್ ಗ್ರ್ಯಾಂಟೆಡ್ ಮಾಡ್ಕೊಂಡು ಅದನ್ನು ಬಿಡೋಕ್ಕಾಗಲ್ಲ ಅದನ್ನು ನಾವು ಪದೇ ಪದೇ ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವರು ಮಾಡ್ತಿರುವಂಥ ಈ ಒಂದು ಕೆಲಸ ಭಾಳ ಒಳ್ಳೆಯದು ನೋಡಿ ನಾನು ಉತ್ತರ ಕರ್ನಾಟಕದವನು ಕೊಪ್ಪಳ ಜಿಲ್ಲೆಯ ಒಬ್ಬ ಹುಡುಗ ನಾನು ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಬದುಕು ಕಟ್ಕೊಂಡಿರೋದು ಎಲ್ಲ ಇದೆ ಬಟ್ ನಿಮ್ಮ ಮುಖಗಳು ನೋಡ್ತಾ ಇದ್ರೆ ನಮ್ಮ ತಾಯಿ ನಮ್ಮ ತಾಯಿ ಅಲ್ಲಿ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಅವರು ನೋಡ್ದಂಗೆ ಅನಿಸ್ತಾ ಇದೆ ನನಗೆ ಏನು ಡಿಫ್ರೆನ್ಸ್ ಅನಿಸಲ್ಲ ನನಗೆ ಹಳ್ಳಿ ಊರುಗಳಿಗೆ ಹೋದರೆ ಒಂದೇ ಸೊಗುಡು ಒಂದೇ ಭಾವನೆ ಹಾಗೆ ನನಗೆ ಯಾವಾಗಲೂ ಅನಿಸ್ ಹೌದಾ ಓಕೆ ಹೋಗಿ ಬನ್ನಿ ಸೊ ನಾವು ಮ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸಲ್ಲಿದ್ದಾಗ ನಮಗಂದರೆ ವಿದ್ಯಾರ್ಥಿ ದೆಸೆಯಲ್ಲಿ ನಮಗೆ ಈ ಜನಪದ ಕಾವ್ಯವನ್ನು ಕಲೆಯನ್ನು ಕಟ್ಟಿಕೊಡುವಂಥ ಪ್ರಯತ್ನ ನಮ್ಮ ಪಠ್ಯಗಳ ಮೂಲಕ ಆಗಿತ್ತು ಆ ಒಂದು ಕೆರೆಗೆ ಹಾರ ಒಂದು ಪ ಪುಸ್ತಕ ಪಾಠ ಇರ್ಬೋದು ಅಥವಾ ಜನಪದ ಕಾವ್ಯದ ಬಗ್ಗೆ ಒಂದು ಪಾಠ ಇರ್ಬೋದು ಅವೆಲ್ಲವೂ ಕೂಡ ಈಗಲೂ ನನ್ನ ಮನಸ್ಸಲ್ಲಿ ಹಾಗೆ ಅಚ್ಚು ಎಳ್ದು ಅಚ್ಚು ಎಳೆದು ಹಾಗೆ ಕುಂತಿವೆ ಆಡಿಬಾನನ ಕಂದ ಅಂಗಾಲ ತೊಳೆದೇನೋ ಅನ್ನೋದು ಹೇಳ್ಬೋದು ಅಥವಾ ಮಗಳು ತವ್ರ ಮನೆಯಿಂದ ಗಂಡೆ ಮನೆಗೆ ಹೋಗಬೇಕಾದ್ರೆ ತಿಟ್ಟಿ ಹತ್ತಿ ಮತ್ತೆ ಹಿಂತಿರುಗಿ ನೋಡೋದಿರ್ಬೋದು ಅವಳು ಮನಸ್ಸಲ್ಲಿರುವಂಥ ಒಂದು ಭಾವನೆ ಇರ್ಬೋದು ತ ಅಂದರೆ ತಾಯಿ ಮನೆ ಯಾವಾಗಲೂ ತಣ್ಣಗಿರಲಿ ಅಂತ ಇರ್ಬೋದು ಈ ಥರದ್ದೆಲ್ಲ ನಮಗೆ ಭಾವನೆಗಳು ಹಾಗೆ ಉಳ್ಕೊಂಡಿದೆ ಅಂದರೆ ಆ ಒಂದು ಅವೆಲ್ಲ ಭಾವನೆ ಅವೆಲ್ಲ ನಮ್ಮ ಮನಸಲ್ಲಿ ಇವೆ ಬಟ್ ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಯಾರು ಜನಪದ ಕಲಾವಿದರು ಏನು ಬ್ಯೂಟಿಫುಲ್ಲಾಗಿ ಕೊಟ್ಟಿದ್ದಾರೆ ಬಹುಶಃ ಇದು ಇದ್ರ ಮುಂದೆ ಯಾವ ಸಾಹಿತ್ಯ ಕೂಡ ಇಲ್ಲ ಅಷ್ಟೊಂದು ಅದ್ಭುತವಾದ ನಮ್ಮ ಮನಸ್ಸಿನ ಭಾವನೆಗಳಿಗೆ ರೂಪ ಕೊಟ್ಟದ್ದು ಜನಪದ ಕಲಾವಿದರು ಅದು ಅದಕ್ಕೆ ನಮ್ಮ ಹಿಚಿ ಬೋರ್ಲಿಂಗೇ ಬೋರ್ಲಿಂಗಾಯ್ ಸರ್ ತುಂಬ ಒಳ್ಳೆಯ ಮಾತನ್ನು ಹೇಳಿದರು ಏನಂದರೆ ನಾನು ಈಗ ನೋಡಿ ನಾನು ಮೊಬೈಲಲ್ಲಿ ನೋಡ್ತಾ ಇದ್ದೆ ನಾನು ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಸರ್ದೊಂದು ಲೈವ್ ಮಾಡಿದೆ ನಾನೀಗ ನಮ್ಮ ಒಂದು ಸ್ಟುಡಿಯೋದಲ್ಲಿ ಒಂದು ಐವತ್ತು ಸಾವಿರ ಜನ ಫೇಸ್ಬುಕ್ಕಲ್ಲಿದ್ದಾರೆ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಂದರೆ ಅವ್ರು ಹೇಳಿದ್ದು ಭಾಳ ಒಳ್ಳೆ ಮಾತು ನಾವು ಟೆಕ್ನಾಲಜಿನ ಇದನ್ನ ಟೆಕ್ನಾಲಜಿನ ಟೆಕ್ನಾಲಜಿಗೆ ನಾವು ಮುಖ ಕೊಟ್ಟು ಅದನ್ನು ಮಾತಾಡ್ದಂಗೆ ಯಾವುದೇ ಕಾರಣಕ್ಕಿರಬಾರ್ದು ಅದಕ್ಕೆ ಮುಖಾಮುಖಿ ಆಗಬೇಕು ನಾವು ಅವಾಗ ಮಾತ್ರ ನಾವು ರಿಲೆವೆಂಟಾಗಿ ಉಳಿಯೋಕ್ಕೆ ಸಾಧ್ಯ ಅಲ್ವಾ ಫೇಸ್ಬುಕ್ಕು ಯೂಟ್ಯೂಬು ಇವ್ರು ನೋಡಿ ಯೂಟ್ಯೂಬಲ್ಲೇ ಮಾಡ್ತಾ ಇದ್ದಾರೆ ಮೊಬೈಲನ್ನು ನೋಡಿ ನಿಮ್ಮ ಮಕ್ಕಳು ನೋಡ್ತಾ ಇದ್ರೆ ಬರೀ ಕೆಟ್ಟದೇ ನೋಡ್ತಾ ಇದ್ದಾರೆ ಅನ್ಕೋಬೇಡಿ ಅದರಲ್ಲಿ ಸುಮಾರು ಒಳ್ಳೆಯದು ಇದೆ ಓಕೆ ಅದರಲ್ಲಿ ಕಲಿಯುವಂಥದ್ದು ಇದೆ ಅದರಲ್ಲಿ ಏನೋ ಒಳ್ಳೆ ತಿಳ್ಕೊಳ್ತಾ ಇರ್ಬೋದು ಅವರು ಅದರಲ್ಲಿ ಹಾಂ 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 ಹ್ಞೂ ಹ್ಞೂ ಓಕೆ 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 ಸೊ ಹಾಗೆ ನಮ್ಮ ನಮ್ಮ ಕೈಯಲ್ಲಿ ಇರುವಂಥ ಶಕ್ತಿನ ಬಳಸ್ಕೊಳ್ಳೋದಿದ್ರೆ ನಾವು ಮೂರ್ಖರಾಗ್ಬಿಡ್ತೀವಿ ಯಾವಾಗಲೂ ನಾವು ಗೌರ್ಮೆಂಟ್ ಕಡೆ ನೋಡೋದು ವಿಧಾನಸೌಧಕ್ಕೆ ಹೋಗೋದ್ರಿಂದ ಏನೂ ಅರ್ಥನೇ ಇಲ್ಲ ನಮ್ಮ ಕೈಯಲ್ಲೇ ಶಕ್ತಿ ಇದೆ ಕಾಂತರಾಜು ಅವರು ಈಗ ಒಂದು ಸಂಘಟನೆಯಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಇದನ್ನು ನೀವು ಹೋಗಿ ಅಂದರೆ ಸರ್ಕಾರಕ್ಕೆ ಹೇಳಿಬಿಟ್ಟಿದ್ರೆ ನೀವು ಹಣ್ಣು ಹಣ್ಣು ಮುದುಕ ಆದಮೇಲೆ ನಿಮಗೆ ಒಂದು ಪ್ರಪೋಸಲ್ ಬಂದಿರೋದು ಇಲ್ಲ ಅಂತಂದರೆ ನೀವು ಪ್ರಪೋಸಲ್ ಬಂದಿರೋದು ಹೆಂಗೆ ಬಂದಿರೋದು ಅಂತಂದರೆ ನೀವು ಅಲ್ಲೇ ಸುತ್ತ ಆಡ್ಕೊಂಡು ಇರಬೇಕಾಗ್ತಿತ್ತು ಯಾಕಂದರೆ ಸರ್ವರ್ ಡೌನ್ ಇರುತ್ತೆ ಗೌರ್ಮೆಂಟ್ ಯಾವಾಗಲೂ ಯಾವಾಗ ಹೋದರೂ ಒಂದು ಕೆಲಸನೂ ಸರಿಯಾಗಲ್ಲ ಅದನ್ನು ಬಿಟ್ಟು ನಾವು ನಮ್ಮ ಕೈ ಮೇಲೆ ಕಾಲ ಮೇಲೆ ಡಿಪೆಂಡ್ ಆಗಿ ನಮ್ಮ ಒಂದು ಸ್ನೇಹಿತರ ಜೊತೆ ಬಳಗದ ಜೊತೆ ಸೇರಿಕೊಂಡು ಮಾಡುವಂಥ ಕೆಲಸ ಇದೆಯಲ್ಲ ಅದು ಯಾವಾಗಲೂ ಬೆಟ್ರ್ ಅದು ಆಮೇಲೆ ಸರ್ಕಾರಗಳ ಮೇಲೆ ನಾವು ಡಿಪೆಂಡ್ ಆಗದೆ ಇರೋದು ಯಾವಾಗಲೂ ಬೆಟ್ರು ಯಾವಾಗೂ ಒಂದು ಸಲ ನೀವು ಹೋಗಿ ನಾವು ಇಷ್ಟು ಕೆಲಸ ಮಾಡಿದ್ದೀವಿ ನಿಮ್ಮ ಸಪೋರ್ಟ್ ಏನಾದರೂ ಕೊಡೋಕ್ಕೆ ಸಾಧ್ಯನ ಅಂತ ಕೇಳಿ ಅದು ನೀವು ತೊಗೊಂಡ್ರೆ ಅದು ಒಳ್ಳೆಯದು ಬಟ್ ಶುರು ಮಾಡೋಕ್ಕಿಂತ ಮುಂಚೆನೇ ನಾವು ಎಲ್ಲದಕ್ಕೂ ಸರ್ಕಾರದ ಮುಖ ನೋಡಿದ್ರೆ ಏನೂ ಆಗೋಲ್ಲ ಇವತ್ತು ನೀವು ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ ಸೊ ಹೀಗಾಗಿ ನನಗೆ ಭಾಳ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿದ್ದು ಭೇಟಿಯಾಗಿದ್ದು ಯಾಕೆ ಯಾಕೆಂದರೆ ನಾನು ಹಳ್ಳಿ ವ್ಯಕ್ತಿನೇ ಸೊ ಹಿಂಗೆ ನನಗೆ ಅದು ರಿಲೇಟ್ ಆಗುತ್ತೆ ಈ ಎಲ್ಲ ಕಾವ್ಯಗಳು ಈ ಹಾಡುಗಳು ಇದೆಲ್ಲವೂ ಕೂಡ ರಿಲೇಟ್ ಆಗುತ್ತೆ ಮತ್ತು ಸರ್ ಹೇಳಿದ ನಂಗೆ ಕೇಳಿ ನನಗೂ ಭಾಳ ಆಶ್ಚರ್ಯ ಇಪ್ಪತ್ತೊಂದು ಜನಪದ ಕಾವ್ಯಗಳಿದೆ ಅನ್ನೋ ಮಾತನ್ನ ಅವರು ಹೇಳಿದರು ಬರೀ ಕಾ ಮಹಾಕಾವ್ಯಗಳಂದ್ರೆ ರಾಮಾಯಣ ಮಹಾಭಾರತ ಬಿಟ್ಟರೆ ನಮ್ಗೆ ಇನ್ನೊಂದಷ್ಟು ರಾಮಾಯಣ ಮಹಾಭಾರತಗಳು ನೆನಪು ಬರ್ತ ಬಿಟ್ಟರೆ ಜನಪದ ಕಾವ್ಯಗಳು ನೆನಪೇ ಬರೋಲ್ಲ ಯಾಕೆ ನೆನಪಿಗೆ ಬರಲ್ಲ ಅಂತಂದರೆ ಮುಖ್ಯವಾಗಿ ನಮ್ಮ ಪಠ್ಯಗಳಲ್ಲಿ ಅಳವಡಿಸಿಲ್ಲ ಇನ್ನೂ ಒಂದಷ್ಟು ಬರಬೇಕಾಗಿತ್ತು ಅದು ಭಾಳ ಮುಖ್ಯ ನಾವು ಅಂದರೆ ನಾವು ಚಿಕ್ಕಂದಿನಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲಲ್ಲಿ ಏನು ನಮ್ಮ ಬೀಜಗಳ್ನ ಬಿತ್ತಾರೆ ನಮ್ಮ ತಲೆಯಲ್ಲೇ ಅವು ನಮಗೆ ಪರ್ಮನೆಂಟಾಗಿ ಉಳಿತವೆ ಹಿಂಗಾಗಿ ಹೈಸ್ ಅದು ಪಿ ಯು ಸಿ ಆದಮೇಲೆ ಡಿಗ್ರಿ ಆದಮೇಲೆ ಏನು ನಮ್ಗೆ ನೆನಪೇ ನೆನಪಿರಲ್ಲ ಬಟ್ ಪ್ರೈಮರಿ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ನನಗೆ ಪ್ರತಿಯೊಂದು ಪಾಠ ಅದರ ಲೇಖಕರು ಎಲ್ಲವೂ ನನಗೆ ನೆನಪಿದೆ ಒಂದು ಜ್ಯೋತಿ ಹೊಸೂರು ಜ್ಯೋತಿಯಪ್ಪ ಹೊಸೂರು ಅವರೊಂದು ಪಾಠ ಇತ್ತು ನಮ್ಮ ಇದರಲ್ಲಿ ಜನಪದ ಬಗ್ಗೆ ಆ ಥರ ಸುಮಾರು ಪಾಠಗಳು ನನಗೆ ಹಾಗೆ ನೆನಪಲ್ಲಿ ಎಷ್ಟು ವರ್ಷ ಆಯಿತು ನೋಡಿ ನನಗೆ ಐವತ್ತು ವರ್ಷ ಆಗ್ತಾ ಬಂತು ಸುಮಾರು ವರ್ಷದ ಹಿಂದೆ ಸೊ ಹಾಗೆ ನಾವು ಮಾಡಬೇಕಾಗಿರೋ ಕೆಲಸ ಇದು ಒಂದು ಆದರೆ ಎರಡನೇದು ನಮ್ಮ ಬಾಲ್ಯದಲ್ಲಿಯೇ ನಮ್ಮ ಮಕ್ಕಳಿಗೆ ಅದನ್ನು ಎಕ್ಸ್ಪೋಸ್ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಪಠ್ಯಪುಸ್ತಕಗಳ ಮೂಲಕ ಅಂದರೆ ಸರ್ಕಾರಕ್ಕೆ ನಾವು ನಾವು ಮಾಡಬೇಕಾಗಿರೋ ಸರ್ಕಾರದ ಮೂಲಕ ಮಾಡಬೇಕಾಗಿರೋದು ಅದು ಮುಖ್ಯ ಅಂತ ನನಗನ್ಸುತ್ತೆ ಪಠ್ಯಗಳ ಮೂಲಕ ನಾವು ಅದನ್ನು ಜನಪದ ಕಲೆಯನ್ನು ಸಿರಿಯನ್ನು ಅವರಿಗೆ ಎಕ್ಸ್ಪೋಸ್ ಮಾಡುವಂಥದ್ದು ನಾವು ಮಾಡಬೇಕಾಗಿದೆ ಮತ್ತು ಟೆಕ್ನಾಲಜಿ ಮೂಲಕ ನಾವು ನಮ್ಮ ಕೈಯಲ್ಲಿರುವಂಥ ಒಂದು ಏನಿದೆ ಶಕ್ತಿ ಅದನ್ನು ಬಳಸ್ಕೊಳ್ಬೇಕಾಗಿದೆ ನನಗೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆ್ಯಕ್ಚುಲಿ ಡೆಮೋಕ್ರಸಿ ಬಂದದ್ದು ಇಂಟರ್ನೆಟ್ ಬಂದ ಮೇಲೆ ಡೆಮೋಕ್ರಸಿ ಬಂದದ್ದು ನಮ್ಮಲ್ಲಿ ನಮ್ಮ ಕೈಯಲ್ಲಿ ಮೊಬೈಲ್ ಬಂದಮೇಲೆ ಯಾಕೆಂದರೆ ಒಂದು ಮುಖ್ಯಮಂತ್ರಿಗೆ ನಾವು ಒಂದು ಅರ್ಜಿ ಕೊಡಬೇಕು ಅಂತಂದರೆ ಈಗಲೂ ಕೂಡ ನೀವು ಅರ್ಜಿ ಕೊಡಬೇಕು ಕೊಟ್ಟದು ರೀಚ್ ಆಗಬೇಕಂದ್ರೆ ಒಂದು ವರ್ಷ ಆಗೋದು ಒಂದು ತಿಂಗಳಾಗೋದು ಇವತ್ತು ನೀವು ಒಂದು ಒಳ್ಳೆ ವೀಡಿಯೋ ಮಾಡಿ ಹಾಕಿ ಒಂದು ಅದ್ಭುತವಾದ ಮಾತನ್ನು ಹೇಳಿ ವೀಡಿಯೋ ಮಾಡಿ ನೀವು ಹಾಕಿ ನೀವು ಆ ವೀಡಿಯೋದಲ್ಲಿ ಆ ಮಾತಲ್ಲಿ ಶಕ್ತಿ ಇದ್ದರೆ ಅದು ಒಂದು ನಿಮಿಷದಲ್ಲಿ ಅಥವಾ ಅರ್ಧ ಗಂಟೆಯಲ್ಲಿ ಮುಖ್ಯಮಂತ್ರಿ ಮುಟ್ಟುತ್ತೆ ಅದು ಪ್ರಧಾನಮಂತ್ರಿನೂ ಮುಟ್ಟುತ್ತೆ ಹೀಗಾಗಿ ಇಂಟರ್ನೆಟ್ನ ಮೊಬೈಲ್ನ ಫೇಸ್ಬುಕ್ಕನ್ನ ಯೂಟೂಬನ್ನು ಅದನ್ನು ಸದ್ಬಳಕೆ ಮಾಡಿಕೊಳ್ಳೋಣ ಕೇವಲ ಜನಪದ ಅಂತಲ್ಲ ಇಡೀ ಬದುಕನ್ನೇ ನಾವು ಹೊಸನ ಮಾಡಬೇಕಾದ್ರೆ ಅದರ ಸದ್ಬಳಕೆ ಮಾಡ್ಕೊಡ್ಬೇಕಂತ ಅನಿಸುತ್ತೆ ಆ ನಿಟ್ಟಿನಲ್ಲಿ ಕಾಂತರಾಜು ಅವ್ರು ಮಾಡ್ತಿರುವಂಥ ಈ ಕೆಲಸ ಭಾಳ ಒಳ್ಳೆಯದು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಂತ ಅದರಲ್ಲೊಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನು ಇವತ್ತು ಹೇಳ್ತೀನಿ ನಮ್ಮ ಚಾನಲ್ ಮೂಲಕ ಕಾಂತರಾಜು ಅವ್ರಿಗೆ ಖಂಡಿತ ನಾನು ಕಂಪ್ಲೀಟ್ ಸಪೋರ್ಟ್ ನಾನು ಕೊಡ್ತೀನಿ ಮತ್ತು ಮತ್ತು ಅವರು ಯಾರು ಹೇಳ್ತಾರೆ ಆ ಕಲಾವಿದರ ಸಂದರ್ಶನ ನಾನು ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಷ್ಟೊಂದು ನಾನು ಖಂಡಿತ ಮಾಡ್ತೀನಿ ಸೊ ಎಲ್ರಿಗೂ ಒಳ್ಳೇದಾಗಲಿ ಕಾಂತರಾಜ್ಯವರೇ ನಿಮ್ಮ ತಂಡಕ್ಕೂ ನಿಮಗೂ ಒಳ್ಳೆಯದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇರಲಿ ಅಂತ ಕೇಳ್ಕೊಂಡು ನೆಮ್ಮ